ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಕಲ್ಟಿವೇಟರ್ ಮೀಡಿಯಂ ಮೈಂಡ್ 24/7 ಅಲ್ಲಿ ರೈತರು ಬಹಳಷ್ಟು ಜನ ಇದನ್ನು ನೋಡಿದ್ದಾರೆ. 27,700 ರೂಪಾಯಿ ನಿಮಗೆ ಸಹಾಯಧನ ದೊರೆಯುತ್ತೆ ಜನರಲ್ ಅವರಿಗೆ. ಎಸ್ಸಿಗಳಿಗಾದ್ರೆ ಅದರಲ್ಲಿ 90% ಸಹಾಯಧನ ಅದರಲ್ಲಿ ಸಿಗುತ್ತೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಸಿ ನಾಗರಾಜ್ ಅಂತೇಳಿ ಮಾರುತಿ ಕೃಷಿ ಉದ್ಯೋಗ ಸಂಸ್ಥೆನ ಇಟ್ಕೊಂಡಿದ್ದೇನೆ. ಇದು ರೈತರಿಗೆ ಒಂದು ಈ ಒಂದು ಪವರ್ ವೀಡರ್ ಅಂತೇಳಿ ನಾನು ಆವಿಷ್ಕಾರ ಮಾಡಿ ಸಂಶೋಧನೆ ಮಾಡಿ ರೈತರ ಬಳಕೆಗೆ ನಾನು ಕೊಟ್ಟಿದ್ದೀನಿ. ಇದು ತುಂಬ ಬೇಡಿಕೆ ಬಂದಿದೆ. ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ತುಂಬ ಆರ್ಡರ್ಸ್ ಬರ್ತಾಯಿದೆ. ಇನ್ನೂ ನಾವು ಹೆಚ್ಚೆಚ್ಚಿಗೆ ಮಾಡಿ ರೈತರಿಗೆ ಕೊಡೋದಕ್ಕೆ ನಾವು ಆವಿಷ್ಕಾರ ಮಾಡಿ ಇನ್ನೂ ಹೆಚ್ಚಿನ ಆವಿಷ್ಕಾರ ಮಾಡಿ ತಯಾರು ಮಾಡಿ ಕೊಡ್ತಾ ಇದ್ದೀವಿ ರೈತರುಗಳಿಗೆ. ಈ ರೈತರುಗಳು ಇದನ್ನು ತೊಗೊಂಡಿದ್ದೇನೆ, ಅನುಕೂಲ ಪಡಬೇಕಂತ ಬೇಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಈ ಮಣ್ಣು ಸಾವಯವ ಕೃಷಿ ಉಳುಮೆ ಅನ್ನೋದು ಈ ಯಂತ್ರದಿಂದ ಬಂದಿದೆ. ಇದು ನೀರಿನಲ್ಲಿರ್ತಕ್ಕಂಥ ಮಳೆ ನೀರಲ್ಲಿರ್ತಕ್ಕಂಥ ಅನನ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಹಿಡ್ಕೊಳ್ಳೋದಂಥ ಒಂದು ವ್ಯವಸ್ಥೆನ ಈ ಯಂತ್ರದಿಂದ ಆಗ್ತಾಯಿದೆ. ಇದರಿಂದಾಗಿ ಇದನ್ನು ಹೆಚ್ಚಿನ ಇಳುವರಿನ ಪಡೆಯೋದರಲ್ಲಿ ಸಂಶಯ ಇಲ್ಲ. ಜೊತೆಗೆ ಹೆಚ್ಚಿನ ಒಂದು ಈ ಕೃಷಿನಲ್ಲಿ ಈ ಕಾರ್ಮಿಕರ ಒತ್ತಡ ಭಾಳ ಕಡಿಮೆ ಮಾಡ್ತಾಯಿದೆ. ಇದು ಈ ಕಾರ್ಮಿಕರ ಒತ್ತಡ ಅಂದರೆ ಸಕಾಲದಲ್ಲಿ ಸಿಕ್ಕೋದೇ ಇಲ್ಲ. ಈ ಎಲ್ಲ ಕಾರ್ಮಿಕರ ಕೆಲಸನೂ ಈ ಯಂತ್ರನೇ ಮಾಡೋದ್ರಿಂದ ರೈತರಿಗೆ ಭಾಳ ಉಪಕಾರಿ ಆಗ್ತಾಯಿದೆ. ರೈತರುಗಳ ಅಭಿವೃದ್ಧಿ ಆಗೋದಕ್ಕೆ ಇದು ಪೂರಕವಾಗಿದೆ. ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಅಭಿವೃದ್ಧಿ ಮಾಡಿ ಬೆಳೆಗಳಿಗೆ ಓದಿಸಿ ಮಾಡೋಂಥದ್ದನ್ನು ಈ ಯಂತ್ರವು ಅನುಕೂಲ ಆಗಿದೆ. ಇದು ನಾನು ಸಂಶೋಧನೆ ಮಾಡಿರೋದ್ರಲ್ಲಿ 4 HP ಮತ್ತು 6 HP ಯಂತ್ರಗಳು ನಾನು ಪವರ್ ವೀಡರ್ ಅಂತ ಸಂಶೋಧನೆ ಮಾಡಿದ್ದೀನಿ. ಇದು ಸರ್ಕಾರದ ಅಂದರೆ ಈಗ ಕೃಷಿ ಇಲಾಖೆಯಲ್ಲಿ 6 HP ಅಂದರೆ 5.3 HP ಪವರ್ ವೀಡರ್ ಅಂದು ಅಪ್ಲೋಡ್ ಆಗಿದೆ. ಅದರಲ್ಲಿ ನಿಮಗೆ 27,700 ರೂಪಾಯಿ ನಿಮಗೆ ಸಹಾಯಧನ ದೊರೆಯುತ್ತೆ ಜನರಲ್ನವ್ರಿಗೆ. ಎಸ್ಸಿಗಳಿಗಾದರೆ ಅದರಲ್ಲಿ 90% ಸಹಾಯಧನ ಅದರಲ್ಲಿ ಸಿಗುತ್ತೆ. ಅಂದರೆ 61,000 ಚಿಲ್ಲರೆ ಅವರಿಗೆ ಸಹಾಯಧನಾಗಿ ಸಿಗುತ್ತೆ. ಅದೇ ತೋಟಗಾರಿಕೆನೆಲ್ಲ ಆದರೆ 2 ಮಾಡಲ್ಲು ನಮಗೆ ಅಪ್ರೂವ್ ಆಗಿದೆ. ಒಂದು 4 HP ಒಂದು 6 HP ಅಂತೇಳಿ. ಅದರಲ್ಲಿ 40% ಜನರಲ್ಗೆ ಮತ್ತು ಎಸ್ಸಿ ಮತ್ತು ಲೇಡೀಸ್ಗೆ 50% ಸಹಾಯಧನ ದೊರೆಯುತ್ತೆ. ಆಮೇಲೆ ಇದರಲ್ಲಿ ರೇಷ್ಮೆ ಇಲಾಖೆಯಲ್ಲೂ ಇದು ಸಹಾಯಧನ ದೊರೆಯುತ್ತೆ. ರೇಷ್ಮೆ ಇಲಾಖೆಯಲ್ಲಿ 65,000 ರೂಪಾಯಿವರೆಗೂ ಸಹಾಯಧನ ದೊರೆಯುತ್ತೆ. ಇದರಲ್ಲಿ ನಮ್ಮ ಕಲ್ಟಿವೇಟರು ಸಂಶೋಧನೆಯು ಮೀಡಿಯಂ ಮೈಂಡ್ 24/7 ಅಪ್ಲೋಡ್ ಆಗಿ ರೈತರು ಭಾಳಷ್ಟು ಜನ ಇದನ್ನು ನೋಡಿದ್ದಾರೆ. ಇದು ನೋಡಿದ ಮೇಲೆ ನಮಗೆ ಸಾಕಷ್ಟು ಆರ್ಡರ್ಸು ಬಂದಿದೆ, ಸಾಕಷ್ಟು ನಾವು ಸಪ್ಲೈನೂ ಮಾಡಿದ್ದೀವಿ. ಇದರಿಂದ ರೈತರಿಗೆ ತುಂಬ ಅನುಕೂಲ ಆಗಿದೆ ಈ ಒಂದು ಮೀಡಿಯಂ ಮೈಂಡ್ ಚಾನಲ್ನಿಂದ.